ಕಂಡೀಷನ್ ಸಪ್ಲೈ ಅಂತ ಚಿಕ್ಕದಾಗಿ ಹಾಕಿದ್ರಲ್ಲ ಅಲ್ಲಿರೋದು ಸಮಸ್ಯೆ. ಅದೇನ್ ಸಮಸ್ಯೆ, ಅಲ್ಲೇ ಹೋಗಿ ಕೇಳೋಣ ಬರ. ಎರಡು ಫುಲ್ ಮೀಲ್ಸ್ ಕೊಡಿ ನೋಡಿ ನೋಡಿ. ಕಂಡೀಷನ್ ಸಪ್ಲೈ ಅಂತ ಹೇಳಿದೀವಲ್ಲ, ಏನೇನ್ ಕಂಡೀಷನ್ಸ್ ಅಂತ ಇದರಲ್ಲಿ ಬರೆದಿದೆ, ಅದನ್ನ ಓದಿ ಸೈನ್ ಮಾಡಿ ಆಮೇಲೆ ಊಟ ಮಾಡಿ. ಏನ್ ಕಂಡೀಷನ್ಸ್? ಮೊದಲು ಓದಿ ಸೈನ್ ಮಾಡ್ರಿ. ಏನಾದ್ರು ಆರೋಗ್ಯ ಕೆಟ್ಟರೆ ನಾವು ಜವಾಬ್ದಾರ ಅಲ್ಲ ಅಂತ ಬರ್ತಿದ್ಯಾ? ಅದಲ್ಲ ರೀ, ಈ ದೇಶದಲ್ಲಿ ಅನ್ನಕ್ಕೆ ತುಂಬಾ ಸಮಸ್ಯೆ ಇದೆ. ಒಂದ ಅಗಳನ್ನು ಕೆಳಕ್ಕೆ ಬೀಳಿಸಬಾರದು, ಬಟ್ಟೆಯಲ್ಲಿ ಅನ್ನ ಉಳಿಸಬಾರದು. ಹಾಗೇನಾದ್ರೂ ಉಳಿಸಿದ್ದೆ ಆದ್ರೆ ದಂಡ ತೆರಬೇಕಾಗತ್ತೆ. ದಂಡ ತಲೆಗೆ 100 ರೂಪಾಯಿ ದಂಡ ಆಗ್ಬೋದಾ? ಎಷ್ಟು ಬೇಕಾದ್ರೂ ತಿನ್ಬೋದಾ? ಎಷ್ಟು ಬೇಕಾದ್ರೂ ನೂಕ್ತಿವಿ. ನನ್ನ ಹೆಸರೇ ನೂಕಪ್ಪ, ಬಟ್ಟೆ ಮಾತ್ರ ಖಾಲಿ ಆಗ್ಬೇಕಪ್ಪ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೇಳಿ ಬಡಿಸ್ಕೊಡ್ತಿದ್ದಿ. ಹೌದು, ಇಂತ ಹೋಟ್ಲ್ ನಮ್ ಜನಪ್ರಿಯ ನೋಡಿರಲ್ಲ ಕಣೋ. ಬಾರ ಹೋಗಿ ಸರಿಯಾಗಿ ಬಾರ್ಸ್ಬಿಡೋಣ. ನೂಕಪ್ಪ ಬೇಗ ಬಂದು ನೂಕಪ್ಪ. ನೂಕು ಇನ್ ಸ್ವಲ್ಪ ಹಾಕು. ನೂಕಪ್ಪ ಓಕೆ, ಸಾಕಪ್ಪ ಯಾಕೆ? ಅಲ್ಲೊಂದು ಹೋಗಿ ಊಟ ಮಾಡಿ. ಅಡ್ಗೆ ಮಾಡ್ತೀವಿ. ಊಟ ಏನೋ ರುಚಿಯಾಗೆ ಇದೆ, ಆದ್ರೆ ಎರಡೇ ತುತ್ತು ಯಾಕೆ ಸಾಕು ಅನ್ನಿಸ್ತಾ ಇದೆ. ಅದು ನನಗೂ ಗೊತ್ತಾಗ್ತಾ ಇಲ್ಲ ಕಣ. ಓ, ಬಹುಶಃ ನಾವು ಹಸ್ತು ತಿಂತಾ ಇದೀವಲ್ಲ, ಹಾಗಾಗಿ ಹೀಗಾಗಿರ್ಬೇಕು. ಕಷ್ಟ ಪಡ್ಕೊಂಡು ತಿನ್ನು ತಿನ್ನು ತಿನ್ನು. ದಯವಿಟ್ಲ ಎಷ್ಟೇ ಕಷ್ಟಪಟ್ರು ಈ ಊಟ ಗಂಟೊಳಗೆ ಇಳಿತಾನೆ ಇಲ್ವಲ್ಲ. ಊಟದಲ್ಲಿ ಏನಾದ್ರು ಮಿಸ್ಟೇಕ್ ಇರ್ಬೋದು ಅಂತೀಯ? ಹೇಳಕ್ ಆಗಲ್ಲ ಕಣು. ಕೆಲವು ಹೋಟ್ಲ್ನಲ್ಲಿ ಸಿಕ್ಕಾಪಟ್ಟೆ ಸೋಡಾ ಬೆರೆಸ್ಬಿಟ್ಟಿರ್ತಾರೆ, ತಿನ್ನೋದಿಕ್ಕೆ ಆಗೋದಿಲ್ಲ. ನೋಡು, ನಾವ್ ಇವಾಗ ಏನಾದ್ರು ಊಟನ ಬಿಟ್ಟು ದಂಡ ಕಟ್ಬೇಕಾಗತ್ತೆ, ಕಷ್ಟಪಟ್ಕೊಂಡು ತಿನ್ನು. ಇನ್ ಸ್ವಲ್ಪ ನೂಕ್ಲಾ? ಅಯ್ಯೋ, ಆಗ ನೂಕಿದ್ದೆ, ಇನ್ನು ಖಾಲಿ ಆಗಿಲ್ಲ. ಆಗ್ಲೇ ಬಂದ್ಬಿಟ್ಟ ನೂಕೋದಿಕ್ಕೆ. ನಾವ್ ಆಮೇಲೆ ಕರಿತೀವಿ, ಅನ್ನ ನಂಗೆಲ್ಲ ವೇಸ್ಟ್ ಮಾಡ್ಬಾರ್ದು. ಹೋಗ ರಾಜ, ಬೇಗ ಬೇಗ ತಿನ್ನಿ. ಆಯ್ತು ಹೋಗ. ಇದ್ದಿದ್ದು 45 ರೂಪಾಯಿ, ಅದನ್ನ ಊಟಕ್ಕೆ ಅಂತ ಕೊಟ್ಬಿಟ್ವಿ. ದಂಡ ಕಟ್ಟಕ್ಕೆ ಬೇರೆ ದುಡ್ಡಿಲ್ಲ ಕಣು, ತಿನ್ಬಿಡು. ಅಡ್ಗೆ ರೆಡಿ ಆಗಿದೆ, ಎಲ್ರು ಬಂದ್ ಕೂತ್ಕೊಂಡ್ರೆ ಒಟ್ಟಿಗೆ ಬಡಿಸಿ ನಾನು ಊಟ ಮಾಡ್ತೀನಿ. ನಾನು ಎಷ್ಟೊತ್ತು ಅಂತ ಹಸ್ಕೊಂಡ್ರದು? ಒಂದ್ ನಿಮಿಷ ಇರಮ್ಮ, ನಮ್ಮ ಯಜಮಾನ್ರು ಬಂದ್ಬಿಡ್ಲಿ. ನೀನು ಗಂಟ ಯಾವಾಗ್ಲೂ ಲೇಟು, ಹೀಗೆ ಲೇಟ್ ಮಾಡ್ತಾ ಇದ್ಲೆ ಒಂದಲ್ಲ ಒಂದಿನ ಲೇಟ್ ಆಗ್ಬಿಡ್ತಾನೆ. ಹಲೋ, ನಾನ್ ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನಾನು ಕಣಮ್ಮ ವಿಟ್ಲ. ಏನಪ್ಪ ಎಲ್ಲಿದ್ದೀರಾ? ನಾವಿಲ್ಲಿ ಊಟ ಮಾಡ್ತಾ ಇದೀವಮ್ಮ. ತೂ ನಿಮ್ಮ, ನಿಮ್ಗೋಸ್ಕರ ಇಲ್ಲಿ ಊಟಕ್ಕೆ ಕಾಯ್ತಾ ಇದೀವಿ, ನೀವ್ ಅಲ್ಲಿ ಮೇಯ್ತಾ ಇದೀರಾ? ಏನಮ್ಮ ಪಲ್ಲು, ನಾವೀಗ ದೊಡ್ಡ ತೊಂದ್ರೆ ಸಿಗಾಕೊಂಬಿಟ್ಟಿದೀವ್ ಕಣಮ್ಮ. ನುಂಗಕ್ಕಾಗ್ತಿಲ್ಲ, ಉಗಿಯಕ್ಕಾಗ್ತಿಲ್ಲ, ಅಂತ ಪರಿಸ್ಥಿತಿಲಿ ಸಿಗಾಕೊಂಬಿಟ್ಟಿದೀವಿ. ನೀನೇ ಬಂದು ನಮಗ್ ಸಹಾಯ ಮಾಡ್ಬೇಕು ಕಣಮ್ಮ. ಏನಪ್ಪ ಆಗಿದೆ? ಅದನ್ನ ಬಾಯಿ ಬಿಟ್ಟು ಹೇಳೋ ಶಕ್ತಿ ನಮ್ಗಿಲ್ಲ ಕಣಮ್ಮ. 18ನೇ ಕ್ರಾಸ್ ಅಲ್ಲಿ ಐರಾವತ ಹೋಟ್ಲು ಅಂತಂದಿದೆ, ಅಲ್ಲಿಗೆ ಬಂದು 200 ರೂಪಾಯಿ ಕೊಟ್ಟು ನಮ್ಮನ್ನ ಬಿಡಿಸ್ಕೊಂಡು ಹೋಗಮ್ಮ, ಇಲ್ಲಾಂದ್ರೆ ನಾವ್ ಇಲ್ಲೇ ಟ್ರಕ್ ಬಿಡ್ತೀವಿ. ಇಡ್ಲಿ ಹಿಟ್ಟು ರುಬ್ಬೋ ಶಕ್ತಿನೂ ನಮ್ಗಿಲ್ಲ ಕಣಮ್ಮ. ಆಯ್ತು ಬರ್ತೀನಿ. ಬರ್ತೀಯಾ? ಆಯ್ತು. ಓ, ತಿಂತೀನಿ ತಿಂತೀನಿ ಅಂತ ಬುಲೆ ಕೊಚ್ಕೋತಾ ಇದ್ರಿ? ಸೇರ್ತಾನೆ ಇಲ್ಲ. ಯಾಕೆ? ಅದೇ ಗೊತ್ತಿಲ್ಲ, ಏನ್ ಮ್ಯಾಜಿಕ್ ಮಾಡಿದ್ರು ಏನೋ, ಯಾವನು ಗೊತ್ತು. ಯಾಕೆ ಅನ್ನ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಹುಳಿ ಸಖತ್ತಾಗಿದೆ. ಅದೇ ಯಾಕೆ ತಿಂತಾ ಇಲ್ಲ? ಅದೇ ಗೊತ್ತಿಲ್ಲ. ತಟ್ಟೆಲ್ ಊಟ ಬಿಟ್ರೆ ತಲೆ 100 ರೂಪಾಯಿ ದಂಡ ತೆರಬೇಕಾಗತ್ತೆ. ಏನಾಯ್ತು ಬಂದ್ಯಮ್ಮ ಪಲ್ಲು?
ಸ್ಪೆಷಾಲಿಟಿ ಏನು ಗೊತ್ತಲ್ಲಮ್ಮ, ತಟ್ಟಲ್ಲಿ ಏನಾದ್ರು ಅನ್ನ ಉಳಿಸಿದ್ರೆ 100 ರೂಪಾಯಿ ದಂಡ ಕಟ್ಟಬೇಕು. ಈ ದರಿದ್ರ ಹೋಟ್ಲಿಗೆ ಯಾಕಪ್ಪ ಬಂದ್ರಿ? ಎಲ್ಲಿ ಬಿಡ್ತೀರಾ ನಿಮ್ ಫುಟ್ಪಾತ್ ಬುದ್ಧಿನ? ತಟ್ಟೆಲಿ ಊಟ ಬಿಟ್ರೆ 100 ರೂಪಾಯಿ ದಂಡನ ನಾನೆಲ್ಲೂ ಕೇಳೇ ಇಲ್ವಲ್ಲ. ಫುಲ್ ಮೀಲ್ಸ್ ಅಂತ ಹೇಳ್ಬಿಟ್ಟು ತಟ್ಟೆಲಿ ಅನ್ನ ವೇಸ್ಟ್ ಮಾಡ್ತಾರೆ. ಆಹಾರ ವೇಸ್ಟ್ ಆಗಬಾರ್ದು. ಅದಕ್ಕೆ ನಾವು 60 ರೂಪಾಯಿ ಊಟನ 20 ರೂಪಾಯಿ ಕೊಡ್ತೀವಿ. ತಟ್ಟೆಲಿ ಏನಾದ್ರು ಅನ್ನ ವೇಸ್ಟ್ ಮಾಡಿದ್ರೆ ತಲೆಗೆ 100 ರೂಪಾಯಿ ದಂಡ ಕಿತ್ಕೋತೀವಿ. ಏನಪ್ಪ ಬೇಗ ಬೇಗ ತಿನ್ಬಿಡಿ. ನಿಮಗೇನೆ ಅರ್ಥ ಆಗ್ಬೇಕು ನಮ್ಮ ಕಷ್ಟ? ನಮ್ಕಿನ ಮುಂಚೆ ಬಂದಿರೋದವ್ರು ಅವಾಗಿಂದ ತಿನ್ನಕ್ಕೂ ಆಗ್ದೆ ಹಿಟ್ಟು ರುಬ್ಬಕ್ಕೂ ಆಗ್ದೆ ತಟ್ಟನಲ್ಲಿ ಕೈ ಆಡಿಸ್ತಾ ಕೂತಿದಾರೆ. ಬೇಗ 200 ರೂಪಾಯಿ ಕೊಡೆ. ತಗೊಳ್ಳಿ ನಡಿಯ ಬಿಟ್ಲ, ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡೋಣ. ಅಲ್ರಲ್ಲಿ ಮನೆಯಲ್ಲಿ ಕೆಜಿ ಗಟ್ಲೆ ತಿಂತೀರಾ, ಎಮ್ಮೆ ಕೋಣಗಳ ತರ ಚೆನ್ನಾಗ್ ಗದಗ್ತೀರಾ, ಹೋಟ್ಲಲ್ಲಿ ಒಂದ್ ಫುಲ್ ಮೀಲ್ಸ್ ತಿನ್ನೋ ಯೋಗ್ಯತೆ ಇಲ್ವಾ ನಿಮ್ಗೆ? ಹತ್ತು ಬಿಟ್ಲ ಯಾಕ್ರೂ ಹೀಗ್ ಮಾಡಿದ್ರಿ? ನಿಮ್ ವಯಸ್ಸಿಗೆ ಫುಲ್ ಮೀಲ್ಸ್ ಹೆಚ್ಚಲ್ಲ. ಊಟ ಮಾಡೋದಕ್ಕಾಗಲ್ಲ ಅಂತ 200 ರೂಪಾಯಿ ದಂಡ ಕಟ್ಟು ಬಂದಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಬಾಡಿ ಜನ್ಮಕ್ಕೆ. ನೀರಲ್ಲಿ ಊಟ ಮಾಡಿದ್ರೆ ನಿಂಗೆ ಗೊತ್ತಾಗಿರೋದು. ಯಾಕ್ರೋ ಟೇಸ್ಟ್ ಇರ್ಲಿಲ್ವಾ? ಅಯ್ಯೋ ಟೇಸ್ಟ್ ಇತ್ತು, ಎಲ್ಲ ಇತ್ತು, ತಿನ್ನೋಣ ಅಂತ ತುತ್ತನ ಬಾಯಿ ಹಾಕೊಂಡು ಸಾಕು, ಬೇಡ ಬೇಡ ಅಂತ ಗಂಟಲಿಂದ ಆಚೆ ಬರಕ್ಕೆ ಟ್ರೈ ಮಾಡುತ್ತೆ. ನನಗೆ ಅನ್ಸುತ್ತೆ ಊಟಕ್ಕೆ ಮದ್ದಿಗಿಂತ ಹಾಕಿರ್ತಾಳೆ ಅಂತ. ಅದ್ ಹೇಗ ಸಾಧ್ಯ ಮಾತೋಶ್ರೀ ರಂಗಮ್ಮನವ್ರೆ? ಹಳೆ ಕಾಲದಲ್ಲಿ ಹಾಕ್ತಾ ಇದ್ಲು ಕಣು, ಅನ್ನಕ್ಕೆ ಮದ್ದು ಹಾಕ್ಬಿಟ್ರೆ ಒಂದ್ ತುತ್ತು ತಿನ್ನಕ್ಕೂ ಆಗಲ್ಲ. ಅತ್ತೆ ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಊಟಕ್ಕೆ ಏನಾದ್ರೂ ಮದ್ದು ಹಾಕ್ತಾರಾ? ಶತ್ರುಗಳಿಗೆ ಎನಿಮಿಗಳಿಗೆ ಹಾಕ್ತಾರಪ್ಪ, ಹಾಗಂತ ಊಟಕ್ಕೆ ಬಂದಿರೋರ್ಗೆಲ್ಲ ಮದ್ದು ಹಾಕ್ಬಿಡ್ತಾರಾ? ಅಡುಗೆ ಸೋಡಾ ಹಾಕ್ತಾರೆ ಅಂತ ಕೇಳಿದ್ದೆ, ಆದ್ರೆ ಅದಕ್ಕಿಂತ ದೊಡ್ಡದೇ ಹಾಕ್ತಾರೋ ಗೊತ್ತಿಲ್ಲಪ್ಪ. ಬಾಬಾ ಸೋಡಾ ಹಾಕಿರೋ ಊಟನ ನಾವು ತಿಂದಿದೀವಿ, ಆದ್ರೆ ಇದು ಆತರ ಅಲ್ಲ, ತಿನ್ನೋದಕ್ಕಿಂತ ಮುಂಚೆನೆ ಕಂಡೀಷನ್ಸ್ ಹಾಕ್ಬಿಡ್ತಾರೆ. ಒಂದು ಫುಲ್ ಮೀಲ್ಸ್ 20 ರೂಪಾಯಿ, ಕಂಡೀಷನ್ಸ್ ಅಪ್ಲೈ ಅಂತ. ಏನ್ ಕಂಡೀಷನ್? ತಟ್ಟೆನಲ್ಲಿ ಏನಾದ್ರು ಒಂದೇ ಒಂದು ಅಗಳು ಮಿಗಿಸಿದ್ರು 100 ರೂಪಾಯಿ ದಂಡ ಕಟ್ಟಬೇಕಂತೆ. ಅಂದ್ರೆ ಅವನು ಒಂದು ಊಟನ 100 ರೂಪಾಯಿ ಮಾರ್ತಿದ್ದಾನೆ ಅಂತ ಆಯ್ತು. ಹೌದು, ನೀನು ಅಲ್ಲಿ ಹೋಗಿ ತಿಂದ್ರೆ ನಿನಗೆ ಗೊತ್ತಾಗುತ್ತೆ. ಸರಿ, ನಾಳೆ ಎಲ್ರು ಬೇಗ ಎದ್ದು ರೆಡಿಯಾಗಿ ಅಲ್ಲೇ ಹೋಗಿ ಊಟ ಮಾಡೋಣ. ಫುಲ್ ಮೀಲ್ಸ್ 20 ರೂಪಾಯಿ, ಫುಲ್ ಮೀಲ್ಸ್ 20 ರೂಪಾಯಿ, ಫುಲ್ ಮೀಲ್ಸ್. ನೋಡಿ, ನಾನು ಈ ಹೋಟೆಲ್ ಮಾಲೀಕ ಸಾಕಪ್ಪ, ಇವನು ನನ್ನ ಶಿಷ್ಯ ನೂಕಪ್ಪ. ಈ ಇಬ್ರು ಹುಡುಗರು ಊಟ ಮಾಡಿ ತಿನ್ನಕ್ಕಾಗದೆ 100 ರೂಪಾಯಿ ದಂಡ ಕೊಟ್ಬಿಟ್ಟು ಹೋಗಿದ್ದಾರೆ. ನಮ್ ಕಂಡೀಷನ್ಸ್ ಇಷ್ಟೇ, ಆಹಾರ ಪೋಲಾಗಬಾರ್ದು, ತಟ್ಟೆಲಿ ಏನು ಉಳಿಬಾರ್ದು. ಫುಲ್ ಮೀಲ್ಸ್ 20 ರೂಪಾಯಿ, ಆದ್ರೆ ತಟ್ಟೆಲಿ ಒಂದೇ ಒಂದು ಅಗಳು ಉಳಿದ್ರು ತಲೆಗೆ 100 ರೂಪಾಯಿ ದಂಡ ಕಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇದು ಓಕೆ ಅಂದ್ರೆ ಎಲ್ಲರೂ ಇದಕ್ಕೆ ಸೈನ್ ಮಾಡಿ. ನಮ್ದು ಓಕೆ. ಐದು ಫುಲ್ ಮೀಲ್ಸ್ ಕೊಡಿ, 100 ರೂಪಾಯಿ ಕೊಡಿ. ನಡೀರಿ ಪಾಸ್ ಬಿಸಾಕ್ಬಿಡೋಣ. ಅಡುಗೆ ಚೆನ್ನಾಗಿದೆ ತಾನೆ? ಏನ್ ಸರ್ ಹಿಂಗನ್ಬಿಟ್ರಿ, ಸಾಂಬಾರ್ ವಾಸನೆ ನಿಮ್ ಮೂಗ್ ಬೆಳೀತಾ ಇಲ್ವಾ? ಇಂಥ ಟೇಸ್ಟಿ ಊಟ ಎಲ್ಲೂ ಸಿಗಲ್ಲ. ಸರಿ ಸರಿ, ಬಡ್ಸಿ ಚೀಟಿ ಕೊಡಿ. ನಿಧಾನ ನಿಧಾನ. ಏನಪ್ಪಾ ನೀವು ಬನ್ನಿಪ್ಪ. ಇಲ್ಲಮ್ಮ, ಇವತ್ತು ನಾವು ಮೂಕ ಪ್ರೇಕ್ಷಕರು, ನೀವು ತಿನ್ನಿ. ಗ್ಯಾರಂಟಿ ನಾನಂತೂ ತಿನ್ನಲ್ಲಪ್ಪ. ಏನು ಯಜಮಾನ್ರೆ, ಒಂದ್ ತುತ್ ಮೇಲೆ ಇನ್ನೊಂದ್ ತುತ್ ತಿನ್ನಕ್ಕೆ ಆಗ್ತಾ ಇಲ್ಲ ಯಜಮಾನ್ರೆ, ನನಗ್ ಬೇಡಪ್ಪ. ಗುಬ್ಬಿ ಗುಬ್ಬಿ ಅಂದ್ರು ಅಷ್ಟೇ, ಏನಂದ್ರು ಅಷ್ಟೇ, ನಾನ್ ಈ ಊಟನ ತಿನ್ನಲ್ಲ. ಎಲ್ಲಾ ತಟ್ಟೆನು ನೀವೇ ಖಾಲಿ ಮಾಡಿ. ನಿಮ್ ಕೈಯಲ್ಲೇ ತಿನ್ನಕ್ ಆಗ್ಲಿಲ್ಲ ಅಂದ್ಮೇಲೆ ನನ್ ಕೈಯಲ್ಲಿ ತಿನ್ನಕ್ ಆಗತ್ತೇನ್ರಿ? ನಾವು ತಟ್ಟೆ ತುಂಬಾ ಬಡಿಸ್ತೀವಿ, ಈಗಿನ ಕಾಲದವ್ರು ತಿನ್ನಕ್ಕೆ ಆಗಲ್ಲ.
ಬಿಟ್ಟಿ ಅಂದಿದ ತಕ್ಷಣ ನೂಕಿ ನೂಕಿ ಅಂತಾರೆ. ಸ್ವಲ್ಪ ಸ್ವಲ್ಪ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕಪ್ಪ. ತಟ್ಟಲ್ ಬಿಟ್ರೆ ಕನ್ಸೆಷನ್ ಏನಿಲ್ವಾ? ಸಾಧ್ಯನೇ ಇಲ್ಲ. ತಲೆ 100 ರೂಪಾಯಿ ದಂಡ ಕಟ್ಟಿ ಹೋಗ್ತಾ ಇರಿ. ತಗೊಳ್ಳಿ 500 ರೂಪಾಯಿ ದಂಡ. ಎಲ್ಲರದು ಇದೆ. ಏನಪ್ಪ ಪಾಂಡ ರಂಗ ಬಡದು ಬಾರಿಸ್ಬಿಡ್ತೀವಿ ಅಂತ ದೊಡ್ಡದಾಗಿ ಕೊಚ್ಕೊಳ್ತಾ ಇದ್ದೆ, ಏನಾಯ್ತು? ಅದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ, ಬನ್ನಿ ಮನೆಗೆ. ಏನು ಯಜಮಾನ್ರೆ, ನಾವ್ ಆ ದಂಡ ಪಿಂಡಗಳ ಮಾತನ್ನ ಕೇಳ್ಬೇಕಾಗಿತ್ತು. ಅವರು ಗಿಣಿಗೆ ಹೇಳ್ದಾಗ ಹೇಳಿದ್ರು ಹೋಟೆಲ್ಗೆ ಹೋಗಿ ನಮ್ಮ ಮಾನ ಮರ್ಯಾದೆಲ್ಲ ಹಾಳಾಗೋಯ್ತು. ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರು ಊಟನ ವೇಸ್ಟ್ ಮಾಡಿ ದಂಡ ಕಟ್ಟಿದ್ದಾರೆ ಅಂತ 4 ಜನಕ್ಕೆ ಗೊತ್ತಾದ್ರೆ ಯಾರಿಗೆ ನನಗೆ ಓಟ್ ಹಾಕ್ತಾರೆ? ಈ ಕನ್ ಯಾರು ಹಾಕ್ತಾ ಇದ್ರು ಬಾಬಾ? ಆ ಸಾಕಪ್ಪ ಯಾವ್ಯಾವ ಅಂಗಡಿಯಿಂದ ರೇಷನ್ ತರ್ತಾನೆ, ಏನೇನ್ ತರ್ತಾನೆ ಅನ್ನೋದನ್ನ ಲಿಸ್ಟ್ ಮಾಡಿದೀವಿ. ಅಷ್ಟೇ ಅಲ್ಲ, ಆ ಅಂಗಡಿಗಳನ್ನೆಲ್ಲ ಪತ್ತೆನ ಹೊಚ್ಕೊಂಡ್ ಬಂದಿದೀವಿ. ಈ ಬಂಡವಾಳ ಕೊಟ್ರೆ ನಾಳೆಯಿಂದನೇ ಹೋಟ್ಲು ಶುರು ಮಾಡ್ಬಿಡ್ತೀವಿ. ಅದ್ ಯಾವ ಗಳಿಗೆಯಲ್ಲಿ ನಿಮ್ಮ ಮಾತನ್ನ ಕೇಳ್ಕೊಂಡು ಅಲ್ಲಿ ಕಾಲಿಟ್ನು? ಆಗ್ಲಿಂದ ನನ್ನ ಮನ್ಸು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಹೋಟ್ಲ್ ಶುರು ಮಾಡ್ತೀನಿ ಅಂತ ನನ್ನ ತಲೆ ಕೆಡಿಸ್ಬೇಡಿ, ಆ ಯೋಗ್ಯತೆ ನಿಮ್ಗಿಲ್ಲ. ನಮ್ಗೆ ತಿನ್ನೋದು ಗೊತ್ತು, ತಿನ್ಸೋದು ಗೊತ್ತು ಕಣ. ನೀನ್ ದುಡ್ಡು ಕೊಟ್ರೆ ಅದೇ ತರ ಇನ್ನೊಂದ್ ಹೋಟ್ಲು ಶುರು ಮಾಡ್ಬಿಡ್ಬೋದು. ಲಿಸ್ಟ್ ರೆಡಿ ಆಗಿದೆ, ಅಂಗಡಿ ಪತ್ತೆ ಹೆಚ್ಚಾಗಿದೆ. ನೀವು 100,000 ರೂಪಾಯಿ ಕೊಟ್ರೆ ಅಡುಗೆ ಬಟ್ಟನ್ನ ಇಟ್ಟು ಹೋಟೆಲ್ ಶುರು ಮಾಡ್ಬಿಡದೆ. ಅಭಿ, ನಾವ್ ಎಲ್ಲಿ ದುಡ್ಡನ್ನ ಕಳ್ಕೋತೀವೋ ಅಲ್ಲೇ ಆ ದುಡ್ಡನ್ನ ವಾಪಸ್ ಪಡ್ಕೋಬೇಕು. ಏನ್ರಿ ಹೇಳ್ತಾ ಇದೀರ ನೀವು? ಹೇಗಿದ್ರು ಇವ್ರಿಬ್ರಿಗೂ ಕೆಲ್ಸ ಇಲ್ಲ, ಬಂಡವಾಳ ಅಂತ ನೀವ್ ಸ್ವಲ್ಪ ದುಡ್ಡು ಕೊಡಿ, ಹೋಟೆಲ್ ಬಿಸ್ನೆಸ್ ಶುರು ಮಾಡ್ಲಿ. ಹೋಟ್ಲಿಗೆ ಬಂಡವಾಳನ ಎಷ್ಟು? ಸದ್ಯಕ್ಕೆ 1,00,000 ರೂಪಾಯಿ ಕೊಡಿ. 1,00,000 ಇಷ್ಟಕ್ಕೆಲ್ಲ ಮೂರ್ಛೆ ಆಗ್ಬಿಟ್ರೆ ಆಮೇಲೆ ಆಸ್ಪತ್ರೆಗೆ 1,00,000 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ನನಗೇನು ಆಗಿಲ್ಲ. ನಗು ನಗುತ್ತಲಿ ಏನೇ ಆಗಲಿ ಅಂತ ಯಾವ ಬಾಯಿಂದ ಹೇಳಿ. ಅಭಿ, ಈಗೇನು 1,00,000 ರೂಪಾಯಿ ಕೊಡ್ತಿರೋ ಇಲ್ಲ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಲೋ? ಅಲ್ಲಿಗೆಲ್ಲ ಕೈಯಾಕ ಹೋಗ್ಬೇಡಿ, 1,00,000 ಕೊಡ್ತೀನಿ. ಏನಪ್ಪಾ ಊಟ ಎಲ್ಲ ಗಮ ಗಮ ಅಂತ ಇದೆ, ಊಟ ಮಾಡ್ಬಿಡಲ್ಲ. ಸ್ವಲ್ಪ ತಡಿಯಮ್ಮ, ಬೋಣಿ ಆಗ್ಲಿ. ಗಿರಾಕಿ ತಿಂದು ಹೋದ್ಮೇಲೆ ಮನೆ ಮಂದಿಗಳ ಪ್ರಸಾದ ಇದ್ದಿದ್ದೆ. ದಂಡ ಪಿಂಡಗಳ ಏನ್ರ ಇದು? ನೀವು ಬೋರ್ಡ್ ಹಾಕ್ಬಿಟ್ಟಿದೀರಾ? ಹೋಗಳ ಪಾಂಡ್ರಂಗ, ಅಲ್ಲಿ ಕಳ್ತಿದ್ದನ್ನ ಇಲ್ಲಿ ಬಳಸ್ತಾ ಇದೀವಿ. 20 ರೂಪಾಯಿಗೆ ಒಂದು ಊಟ, ತಟ್ಟಲ್ಲಿ ಅನ್ನ ಬಿಟ್ರೆ 100 ರೂಪಾಯಿ ದಂಡ. ಬಂದವರು ಜಾಸ್ತಿ ಊಟ ಮಾಡ್ಬಿಟ್ರೆ? ಏನಮ್ಮ ಹಿಂಗ್ ಮಾತಾಡ್ತೀಯ? ನಾವೇನು ಗುಗ್ಗುಗಳ? ಅಲ್ಲಿ ಯಾವ ಐಟಮ್ ಹಾಕ್ ಅಡ್ಗೆ ಮಾಡಿದ್ರು ಇಲ್ಲೂ ಅದೇ ಐಟಮ್ ಹಾಕ್ ಅಡ್ಗೆ ಮಾಡಿದೀವಿ. ಅಲ್ಲ ತಿನ್ನಕ್ ಆಗ್ದಿರೋನು ಇಲ್ಲ, ಅದ್ ಹೇಗಮ್ಮ ತಿಂತಾನೆ? ನೋಡಿ, ಗಿರಾಕಿಗಳು ಬರೋ ಟೈಮ್ ಆಯ್ತು. ನೀವು ಹೋಗಿ ನಿಮ್ ಮುಖಗಳು ನೋಡಿದ್ರೆ ಬರೋ ಗಿರಾಕಿನೂ ಬರಲ್ಲ. ಹೋಟೆಲ್ ಗಜ, ನನ್ನ ಹೆಸರು ಗಜ. ಒಂದಕ್ಕೊಂದು ಚೆನ್ನಾಗಿ ಮ್ಯಾಚ್ ಆಯ್ತದೆ. ಆದ್ರೆ ಕಂಡೀಷನ್ ಸಪ್ಲೈ. ಏನದು ನಿಮ್ಮ ದರಿದ್ರ ಕಂಡೀಷನ್? 20 ರೂಪಾಯಿ ಫುಲ್ ಮೀಲ್ಸ್. ನೀವ್ ಕೇಳದಷ್ಟು ಊಟ ಬಡಿಸ್ತೀವಿ. ಆದರೆ ಎಲ್ಲಿ ಒಂದೇ ಒಂದ್ ಅಗಳ ಅನ್ನ ಬಿಟ್ರು ನಿಮಗೆ ನಾವು 100 ರೂಪಾಯಿ ದಂಡ ಹಾಕ್ತಿವಿ. ಬಿಡಲ್ಲ, ಇನ್ನ ಅನ್ನ ಬಿಡೋದು ನೆಲ್ಲಿ ಕೊಡಿ. ನಮ್ಗೆ 30 ದಿನಕ್ಕೆ 600 ರೂಪಾಯಿ ತಗೊಳ್ಳಿ. 1, 2, 3, 4, 5, 6 30 ಟೋಕನ್ ಕೊಡಿ. ಕೊಡ್ತೀವಿ, ಮೊದಲು ಇಲ್ಲಿ ಸೈನ್ ಮಾಡಿ ನೋಡಿ. ನೀವು ಊಟ ಏನಾದ್ರೂ ಕಡಿಮೆ ಬರ್ಸಿದ್ರೆ ನೀವು ನಂಗೆ 100 ರೂಪಾಯಿ ಕೊಡ್ಬೇಕಾಯ್ತದೆ. ತಗೊಳ್ಳಿ ಅಲ್ಲಿ ಕೂತಿರಿ, ಒಂದು ಬಡಿಸ್ತೀನಿ. ಬನ್ನಿ
ಅಲ್ಲೇ ದಂಡ ಪಿಂಡಗಳ ನೋಡ್ಕೊಂಡಲ್ವೇನ್ರ ಹೋಟೆಲ್ ನಡೆಸೋದು. ಆ ದಾಂಡಿಗನ್ ಯಾಕೆ ಒಳ ಬಿಟ್ರಿ? ನಮಗೆ ಗೊತ್ತು ಇವನು ಹಿಂಗು ತಿಂತಾನೆ ಅಂತ. ಇವಾಗ ಎಷ್ಟಾಯ್ತು? 10 ಜನಕ್ಕೆ ಆಗೋ ಅಷ್ಟು ಅವನ ಒಬ್ಬನೇ ತಿಂದಿದಾನು. ಹಬಿ ಕಮಿಯರ್. ಹಬಿ ಐರಾವತ ಹೋಟೆಲ್ ನಲ್ಲಿ ಒಂದತ್ತು ಎರಡು ತುತ್ತು ಮೇಲೆ ತಿನ್ನೋದಕ್ಕೆ ಆಗ್ತಿರಲಿಲ್ಲ, ಇವನ್ ಹೇಗೆ ಇಷ್ಟೊಂದು ತಿಂತಾನೆ? ಇವರು ರುಚಿ ರುಚಿಯಾಗಿ ಮಾಡಿ ಹಾಕಿದ್ದಾರೆ. ಆ ಹೋಟೆಲಿನ ಅವನು ಏನ್ ಮೋಸ ಮಾಡಿದನು ಯಾರಿಗೆ ಗೊತ್ತು? ಆ ಹೋಟೆಲ್ನವರು ಯಾವ್ಯಾವ ಐಟಮ್ಸ್ ಹಾಕಿ ಅಡುಗೆ ಮಾಡಿದ್ರು ಅದೇ ಐಟಮ್ಸ್ ಹಾಕಿ ತಾನೆ ಇವ್ರು ಅಡುಗೆ ಮಾಡಿರೋದು. ಅನ್ನ ಗಜಾವ್ರೆ, 20 ಜನಕ್ಕೆ ಅಂತ ಮಾಡಿದ ಅಡಿಗೆನ ನೀವೊಬ್ರೇ ಬಡದು ಬಾಯಿಗೆ ಕೊಡೋದ್ರೆ ನಾವ್ ಎಲ್ರಿ ಹೋಗ್ಬೇಕು? ನಾಳೆಯಿಂದ ನೀವ್ ಇಲ್ಲಿ ಬರ್ಬೇಡಿ. 30 ಟೋಕನ್ ತಾಂಡಿದೀನಿ, ಬರ್ಬೇಡ ಅಂದ್ರೆ ಹೆಂಗೆ? 21 ದಿನ ಕಳೀತು, ಇನ್ 29 ದಿನ ಬಂದೇ ಬರ್ತೀನಿ. ಮನೇಲಿ ಯಾರಾದ್ರೂ ಇದ್ದೀರಾ? ಎಲ್ಲ ಹಾಳಾಗೋಗಿದ್ದೀರಾ? ಹೋಟ್ಲ್ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ತಿಂಗಳು ಪೂರ್ತಿ ದುಡ್ಡು ಕೊಟ್ಬಿಟ್ಟು ಟೋಕನ್ ತಗೊಂಡಿಲ್ವಾ? ಊಟ ಏನಿದ್ರು ಹೋಟ್ಲ್ ಅಲ್ಲಿ ಇಲ್ಲಲ್ಲ. ಹೋಟ್ಲು ನಿಮ್ದೆ, ಮನೇನು ನಿಮ್ದೆ ಅಂತ ಗೊತ್ತೈತೆ. ಈಗೇನ್ ಊಟ ಕೊಡ್ತಿರೋ, ಮನೆನೆಲ್ಲ ಚಿಂದಿ ಚಿಂದಿ ಮಾಡ್ಲೋ. ಯಾಕೋ ಎದ್ರು ಹಾಕೋತಿಯ? ಒಂದ್ ಹಿಡಿ ಅನ್ನ ತಾನೆ ಹಾಕ್ ಕಳ್ಸೋ. ಇವನು ತಿನ್ನೋದು ಹಿಡಿ ಹಿಡಿ ಅಲ್ಲ, ಬಂಡಿ ಬಂಡಿ ಹಾಕಿ ಹಾಕಿ ಓಪನ್ ಕೊಡೋ. ನಿನ್ನಿಂದಾಗಿ ಮನೆಯವರೆಲ್ಲ ಉಪವಾಸ ಇರ್ಬೇಕಾಗಿದೆ. ಸುಮ್ನೆ ಎದ್ದಗಯ್ಯ, ಅನ್ನ ಅಂತೆ ಅನ್ನ. ಯಾಕ್ರ ಹಂಗಾಗಿದ್ಯಾ? ಅಡಿಗೆ ಹೋಟ್ಲಗಿಂತ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಾಳಕ್ಕೂ ಬರ್ತೀನಿ, ಅಡಿಗೆ ಮಾಡಿ ಬರ್ಸು. ಏನ್ ಯಜಮಾನ್ರೆ? ಅಲ್ಲ, ಐರಾವತ ಹೋಟ್ಲಲ್ಲಿ ಊಟನೇ ಮಾಡಕ್ಕಾಗಲ್ಲ, ಇಲ್ಲಿ ಹೇಗ್ ಊಟ ಮಾಡಕ್ಕಾಗತ್ತೆ? ಕೆಲ್ಸ ಮಾಡೋಣ, ನಾವೆಲ್ಲ ಕೆಲ್ಸದವರಾಗಿ ಆ ಹೋಟ್ಲಗ್ ಹೋಗಿ ಸೇರ್ಕೊಳ್ಳೋಣ, ಆಗ ಅಲ್ಲಿ ನಡೀತಿರೋ ಗೋಲ್ ಮಾಲು ಗೊತ್ತಾಗತ್ತೆ. ನಮಸ್ಕಾರ ಅಣ್ಣ. ಅವತ್ತು ನೀವು ನಮ್ಮಲ್ಲಿ ಊಟಕ್ಕೆ ಬಂದಿದ್ದವ್ರಲ್ವಾ? ಅಣ್ಣ, ಇವ್ರು ನಮ್ಮ ಮೇಲೆ ಕಾಂಪಿಟಿಷನ್ಗೆ ಹೋಟ್ಲು ಶುರು ಮಾಡಿ ಬರ್ಬಾದ್ ಆಗ್ಬಿಟ್ಟವ್ರೆ. ನಮ್ಮಿಂದ ತಪ್ಪಾಗಿದೆ ಅಣ್ಣ, ನಿಮ್ ಮೇಲೆ ಕಾಂಪಿಟಿಷನ್ ಮಾಡಿ ನಾವು ಎಕ್ಬಿಟ್ ಹೋಗ್ಬಿಟ್ಟಿದೀವಿ. ನಾವ್ ಇಲ್ಲೇ ಇದ್ದು ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ, ನಮ್ಗೆ ಟ್ರೈನಿಂಗ್ ಕೊಡ್ತೀರಾ? ಇಲ್ಲ ಇಲ್ಲ, ಟ್ರೈನಿಂಗ್ ನಿಮ್ಗೆಲ್ಲ ಕೊಡಕ್ ಆಗಲ್ಲ. ನೀವು ಸಂಬಳ ಕೊಡದೇ ಇದ್ರೆ ಪರವಾಗಿಲ್ಲ, ಒಂದು ತನ್ನ ಒಂದ್ ಲೋಟ ಕಾಫಿ ಒಂದ್ ಮಿಳ್ಳೆ ಮಜ್ಜಿಗೆ ಕೊಟ್ರು ಸಾಕು. ಒಪ್ಕೊಳ್ಳೋಣ, ಈಗಿನ ಕಾಲದಲ್ಲಿ ಕೆಲ್ಸಗಾರ ಸಿಗೋದೆ ತುಂಬಾ ಕಷ್ಟ. ನಿಮ್ ಪುಣ್ಯ, ನಾನ್ ನಿಮ್ ಜೊತೆಲಿ ಇದೀನಿ, ನಿಮ್ ವಿರುದ್ಧವಾಗಿ ನಾನೊಂದು ಹೋಟ್ಲ್ ಮಾಡ್ಬಿಟ್ರೆ ನಿಮ್ ಗತಿ ಏನು? ಹಾಗೆಲ್ಲರೂ ಮಾಡ್ಬಿಟ್ಟಿಯ? ಏನೇ ಇದ್ರು ನಾವಿಬ್ರು ಒಟ್ಟಿಗೆ ಮಾಡೋಣ, ನಮ್ ಗುಟ್ಟು ನಮ್ಮಲ್ಲೇ ಇರ್ಬೇಕು. ಸಂಬಳ ಗಿಂಬಳ ಕೇಳಲ್ಲ ತಾನೆ? ನಿಮ್ ಅಪ್ಪನಾಣೆ ಕೇಳಲ್ಲ, ಹಾಲು ಟೀ ಮೊಸರು ಕೊಟ್ರೆ ಸಾಕು, ಊಟ ಬೇಡ. ಹಾಗಿದ್ರೆ ಈಗ್ಲಿಂದ ಕೆಲಸ ಶುರು ಹಚ್ಕೊಳ್ಳಿ. ಬರೀಲೆ ಅಣ್ಣ. ಏನಣ್ಣ ನಮ್ ಕಂಡೀಷನ್ಸ್ ಗೊತ್ತಲ್ಲ? ಗೊತ್ತಣ್ಣ. ಫುಲ್ ಮೀಲ್ಸ್ 20 ರೂಪಾಯಿ, ತಟ್ಟೆನಲ್ಲಿ ಒಂದಗಳು ಬಿಟ್ರು ತಲೆಗೆ 100 ರೂಪಾಯಿ ದಂಡ ವಸೂಲಿ ಮಾಡ್ತೀವಿ. ವೆರಿ ಗುಡ್. ನೀವು ಹೋಟೆಲ್ ನಡೆಸ್ತಾ ಇರಿ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಏ ಬರೋ. ಏನು ಯಜಮಾನ್ರೆ, ಈ ಪುಡಿ ನೋಡಿದ್ರ? ಏನೇ ಅದು? ಈ ಪುಡಿನ ಸಪ್ಲೈಯರ್ ಸಾಂಬಾರ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದ. ಏನ್ ಪುಡಿನೇ ಅದು? ಏನೋ ಕೆಮಿಕಲ್ ಇರ್ಬೇಕು ಯಜಮಾನ್ರೆ, ಇದ್ರಿಂದಾನೇ ಅನ್ಸುತ್ತೆ ಯಾರಿಗೂ ಒಂದ್ ತುತ್ತ ಮೇಲೆ ಊಟ ಮಾಡಕ್ ಆಗ್ತಿಲ್ಲ. ರಾಜಾ, ನೀ ಇಲ್ಲಿಗೆ ಬಂದ್ ಬಿಟ್ಟ? ನಿಮ್ ಹೋಟೆಲ್ ತಕ್ಕ ಹೋಗಿದ್ದೆ, ಹೋಟೆಲ್ ನೋಡಿದ್ರೆ ಬೀಗ ಹಾಕಿತ್ತು, ಮನೇಲಿ ನೋಡಿದ್ರೆ ನೀವಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ನಾವ್ ಇಲ್ಲಿದ್ದೀವಿ ಅಂತ ನಿಂಗ್ ಯಾರು ಹೇಳಿದ್ದು? ಅದೇ ನಿಮ್ ಮನೇಲಿ ಒಂದ್ 10 ಪಾಟ್ನ ಹೊಡೆದಾಕ್ದೆ, ಅಲ್ಲೂ ನಿಮ್ ಮುದುಕಿ ಇತ್ತು. ನಮ್ಮ ಅಮ್ಮ ಅವ್ರು ಹೇಳಿದ್ರು ಇಲ್ಲ ಅವ್ರೆ ಅಂತ ಅದಕ್ಕೆ ಇಲ್ಲಿ ಬಂದೆ. ನೋಡೋ, ನಾವ್ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ, ಅದೇ ಕಂಡೀಷನ್ ಇಲ್ಲೂ ಅಪ್ಲೈ ಆಗತ್ತೆ. ನೋಡಿಲ್ಲ,
ನನ್ನ ಹತ್ರ 28 ಟೋಕನ್ ಗಳಿವೆ 28 ದಿನನು ಹೊಟ್ಟೆ ತುಂಬಾ ಊಟ ಹಾಕಬೇಕು ನೀವು ಲೇ ಚಂಪಾ ಅದ ಹಾಕಿ ಜ್ಯೂಸ್ ಮಾಡ್ಕೊಂಡು ಬಾರೆ ಜ್ಯೂಸ್ ಕಿಸ್ ಬಾಡಪ್ಪ ಬರೇ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸಾಕು ಅದನ್ನ ತಕೊಂಡು ಬಡಿ ಜಸ್ಟ್ ಅ ಮಿನಿಟ್ ಬಂದೆ ನೀವೇ ನಂಗ ಮಕ್ಕ ನೋಡ್ತಾ ಇದ್ದೀರಾ ತಟ್ಟೆ ತಿರುವಾಕೆ पूर्ति ऊट ओके तटेली स्वल्प अन्न उल्सिद्रो 100 रूपाय दंड कट्टबेकु अल्लिरो कूपन पूर्ति कोडबेकु पूर्ति ऊट मारिबिट्नप्प 28 कूपन जोतेगे 30 कूपन एक्स्ट्रा कोट्टुबिड्तीनि ओके 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 ज्यूस कुड़ियोदिंत मुंचे कंडीशन ज्यूस ना वे गुटकली कुड़ी आग मे ना इडी तिंग बिटिया केस इतर चेना स्वल्प स्वल्प ज्यूस कुड़ीद्रीला टेस्टी पौडर अदे टेस्टी पौडर ना ज्यूस मिक्स निम्म कट्टिद्दीवि